ಕಳೆದ ವಾರ 14 ಜುಲೈರಂದು ಶಿವಮೊಗ್ಗ ನಗರದಲ್ಲಿ ವಿನೋಬಾ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿದೆ. ಅದರ ಸಂಬಂಧಪಟ್ಟಂತೆ 154/22 ಒಂದು ಕೇಸ್ ಕೂಡ ಶಿವಮೊಗ್ಗ ವಿನೋಬಾ ನಗರ್ ಠಾಣೆಯಲ್ಲಿ ದಾಖಲಾಗಿದೆ. ಸೊ ಆ ಕೇಸಿನ ಆರೋಪಿಗಳು ಸುಮಾರು 8 ಜನ ಆರೋಪಿಗಳು ನಿನ್ನೆ ರಾತ್ರಿ ಭಾಳ ಲೇಟಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಂದುಬಿಟ್ಟು ನೇರವಾಗಿ ಜಿಲ್ಲಾ ಪೊಲೀಸ್ ಕಚೇರಿಗೆ ಬಂದು ಅಲ್ಲಿ ಸರೆಂಡರ್ ಆಗಿದ್ದಾರೆ. ಸೊ ಅಲ್ಲಿ ಅವರು ಸುಮಾರು ಬಂದಾಗ ಇವೆಲ್ಲ ವಿಚಾರಗಳು ನಡೆದಿರೋ ಘಟನೆ ಮತ್ತು ಘಟನೆ ನಡೆದಿದ ಮೇಲೆ ಅವರು ಇನ್ನೇನು ಮಾಡಿದರು, ಚಿಕ್ಕಮಗಳೂರು ಯಾಕೆ ಬಂದರು ಇವೆಲ್ಲ ವಿಚಾರಗಳು ನಮ್ಮ ಹತ್ರ ಹೇಳಿದರು. ಹಾಗಾಗಿ ಅವರು ಸ್ವಇಚ್ಛೆಯಿಂದ ನಾವು ಸರೆಂಡರ್ ಆಗ್ತಾ ಇದ್ದೀವಿ ಪೊಲೀಸರು ಮುಂದೆ, ಶಿವಮೊಗ್ಗ ಹೋಗಲಿಕ್ಕೆ ನಾವು ರೆಡಿ ಇಲ್ಲ, ನಮಗೆ ಅಲ್ಲಿ ಹೋದರೆ ಭಯ ಇದೆ ಅಥವಾ ಬೇರೆ ಎಲ್ಲ ಆಪ್ಷನ್ಸ್ ಕೂಡ ಮುಗಿದಿದೆ, ನಾವು ಅಲ್ಲಿ ಹೋಗಲಿಕ್ಕೂ ಆಗಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ, ಯಾರು ಸಹಾಯನೂ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ಎಲ್ಲಿ ಒಂದು ಕಡೆ ನಾವು ಕಾನೂನು ಪ್ರೊಸೀಜರ್ಗೆ ಬದ್ಧ ಆಗಿರ್ತೀವಿ, ಕಾನೂನಾತ್ಮಕ ಕಾರ್ವಾಯಿಗೆ ಕಾನೂನಾತ್ಮಕ ಪ್ರೊಸೀಜರ್ಗಳಿಗೆ ನಾವು ಇನ್ನು ಮುಂದೆ ಫಾಲೋ ಮಾಡಲಿಕ್ಕೆ ರೆಡಿ ಇದ್ದೀವಿ. ದಯವಿಟ್ಟು ಇದನ್ನು ನಮ್ಮ ಸರೆಂಡರ್ ಅಂತ ಕನ್ಸಿಡರ್ ಮಾಡಿ ಅಂತ ಬಂದಾಗ ನಾವು ಮತ್ತೆ ನಮ್ಮ ಪ್ರೊಸೀಜರ್ಸ್ ಎಲ್ಲ ಮಾಡಿಸಿ ಅವ್ರನ್ನ ನಿನ್ನೆ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಅವರು ಬಂದಿರೋ ವಿಚಾರ ಕೂಡ ಶಿವಮೊಗ್ಗ ಜಿಲ್ಲೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕೂಡ ತಿಳಿಸಿದ್ದೀವಿ, ಅಲ್ಲಿರ್ತಕ್ಕಂಥ ತನಿಖಾಧಿಕಾರಿಗೆ ಕೂಡ ತಿಳಿಸಿದ್ದೀವಿ, ಅವರ ವರಿಷ್ಠಾಧಿಕಾರಿಗಳ ಜೊತೆ ಕೂಡ ನಾನು ನೇರ ಸಂಪರ್ಕದಲ್ಲಿ ಇದ್ದೀನಿ, ಮಾತಾಡಿದ್ದೀವಿ. ಈಗ ಇಲ್ಲಿ ಬಂದಿದ್ದಾರೆ, ಅವರು ಕೂಡ ನಮ್ಮ ಜೊತೆಗೆ ಇಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಎಲ್ಲ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿಸಿ ಅವ್ರನ್ನ ನಾವು ಕಳಿಸ್ಕೊಡ್ತೀವಿ. ಅವರ ಹೇಳಿರೋ ಒಟ್ಟು ವಿಚಾರ ನೋಡಿದರೆ ಅವರೇ ಇದೆ ಅಂತ ಅನಿಸ್ತಾ ಇದೆ, ಪ್ರೈಮ್ ಅಫೀಷಿಯ ನನಗೆ ಅನಿಸ್ತಾ ಇದೆ. ನಾನು ಏನು ತನಿಖಾಧಿಕಾರಿ ಅಲ್ಲ, ಹಾಗಾಗಿ ತನಿಖೆ ಎಲ್ಲ ಅಂಶಗಳು ನನ್ನ ಗಮನದಲ್ಲಿ ಇಲ್ಲ. ಆದರೆ ಅವ್ರು ಯಾವ ರೀತಿ ಇಡಿ ಆಗಿರೋ ಘಟನೆ ಬಗ್ಗೆ, ಹಿನ್ನೆಲೆ ಬಗ್ಗೆ, ಮತ್ತು ಘಟನೆ ಆದಮೇಲೆ ಅವ್ರು ಎಲ್ಲೆಲ್ಲಿ ಹೋದರು, ಯಾವ ರೀತಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ರು, ಅವೆಲ್ಲ ವಿಚಾರಗಳು ನೋಡಿದರೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಇಲ್ಲ ಇಲ್ಲ, ಕನ್ಫರ್ಮೇಷನ್ಗೆ ಯಾವುದೇ ಡಿಲೇ ಆಗಿರಲಿಲ್ಲ. ನಮ್ಮ ಹತ್ರ ಮಾಹಿತಿ ಬಂದ ಕೂಡಲೇ ನಾವು ಅವರಿಗೆ ತಿಳಿಸಿದ್ದೀವಿ, ಅವರಿಂದ ಕೂಡ ಕೆಲವು ಮಾಹಿತಿಗಳು ಬಂತು. ಅಯ್ಯೋ ಅಲ್ಲಿ ಯಾರು ತನಿಖಾಧಿ ಇದ್ದಾರೆ ಅವರು ನಮ್ಮ ಆಫೀಸರ್ಗೆ ಹೇಳಿದರು, ಅದನ್ನು ಇಲ್ಲಿ ಕ್ರಾಸ್ ಚೆಕ್ ಮಾಡಿದಾಗ ಅದು ಎಲ್ಲ ಟ್ಯಾಲಿ ಆಯಿತು, ಮತ್ತು ಅವರ ಹೇಳಿಕೆ ಕೂಡ ಟ್ಯಾಲಿ ಆಗ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಥ್ರೆಟ್ ಅಂದರೆ ಅವರಿಗೆ ಬೇರೆ ಬೇರೆ ರೀತಿ ಭಯಗಳು ಇರ್ತದೆ, ಅವ್ರ ತಲೆಯಲ್ಲಿ ಏನೇನು ಓಡ್ತಾ ಇರುತ್ತೆ. ಸೆಕೆಂಡ್ ಏನಂದರೆ ಎಲ್ಲ ಆಪ್ಷನ್ಸ್ ಕೂಡ ಖಾಲಿ ಆಯಿತು, ಇದ್ದಿದ್ದು ದುಡ್ಡು ಖಾಲಿ ಆಯಿತು, ಶಿವಮೊಗ್ಗ ಪೊಲೀಸರು ಬೆನ್ನತ್ತಿ ಇವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅವೆಲ್ಲ ಅಲ್ಲಿಲ್ಲೆಲ್ಲ ಮುಟ್ಟಿದ್ದಾರೆ, ಅಲ್ಲಿ ಹೋಗಿ ರೀಚ್ ಆಗಿ ಇವರನ್ನು ಹುಡ್ಕೊಳ್ಳೋ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ನಾವು ಇನ್ನೂ ಹೆಚ್ಚು ದಿನ ಹೊರಗಡೆ ಇದೇ ರೀತಿ ತಿರುಗಾಡೋಕ್ಕಾಗಲ್ಲ ಅಂತ ಕೂಡ ಅವ್ರಿಗೆ ಕನ್ಫರ್ಮ್ ಆಯಿತು. ಜಿಲ್ಲೆ ತನಿಖಾಧಿಕಾರಿ ಇಲ್ಲಿ ಬಂದಿದ್ದಾರೆ, ಅವರು ನಮ್ಮೊಂದಿಗೆ ಸಹಾಯ ಮಾಡ್ತಿದ್ದಾರೆ. ಈಗ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿಸಿ ಮುಂದಿಂದು ಪ್ರಕ್ರಿಯೆ ಕೈಗೊಳ್ತೀವಿ. ಅಲ್ಲ, ಅವರು ಇಲ್ಲಿ ಬರಬೇಕಾದ್ರೆ ಬಸ್ ಬಂದಿದ್ದೀವಿ ಅಂತ ಹೇಳಿ ಕೊಟ್ಟಿದ್ದಾರೆ, ಬಟ್ ಅದು ನಾನು ಸಂಬಂಧಪಟ್ಟ ತನಿಖಾಧಿಕಾರಿಗೆ ತಿಳಿಸ್ತೀನಿ.